ಆಗ್ಲೇ ಒಲೆ ಮೇಲೆ ಪಾತ್ರೆ ಇಟ್ಟು ಎಲ್ಲೋ ಕಳೆದೋಗಿದ್ದೆ. ನಾನು ಅದಕ್ಕೆ ಬೇರೆದೇ ಅರ್ಥ ಕೊಟ್ಕೊಂಡು ಸುಮ್ಮನಾದೆ. ಆದ್ರೆ ಈ ರೀತಿ ನೀನು ಹಿಂಸೆ ಪಟ್ಕೊಂಡಿರೋದನ್ನ ನನ್ನಿಂದ ನೋಡಕ್ಕಾಗಲ್ಲ. ಏನಾಯ್ತು ಅಂತ ಹೇಳು. ಬಡವ್ರಾಗ ಹುಟ್ಟೋದು ಪಾಪನಪ್ಪ? ಖಂಡಿತ ಇಲ್ಲ. ಯಾರು ಹಾಗೆ ಹೇಳಿದ್ದು? ನಿನ್ ಕೆಟ್ಟ ಕಾಲ್ಗಳಿಂದ ಆದಿತ್ಯಂಗೆ ಆ ದೇವ್ರು ಕೊಟ್ಟ ಅದೃಷ್ಟನೂ ಹೊರಟೋಯ್ತು. ನನ್ ಕಾಲ್ ಗುಣ ಸರಿ ಇಲ್ವಂತೆ. ನನ್ನ ಮದ್ವೆ ಆಗಿದ್ರಿಂದಾನೆ ಯಜಮಾನ್ರಿಗೆ ಕಷ್ಟಗಳು ಶುರುವಾಯ್ತಂತೆ. ನನ್ ಮಗನು ಹೀಗೆ ಸಾಯುತ್ತೆ ಅಂತ ಹೇಳಿದ್ರು. ಆಗ್ಲಿಂದ ಎಷ್ಟು ಮರೆಯೋದಕ್ಕೆ ಪ್ರಯತ್ನ ಪಟ್ರು ಆಗ್ತಿಲ್ಲಪ್ಪ. ಹಾಗಂತ ಅವ್ರು ಹೇಳಿದ್ದನ್ನೇ ಮನ್ಸಿಗೆ ಹಚ್ಕೊಂಡು ಕೂರೋದ್ರಲ್ಲೂ ಅರ್ಥ ಇಲ್ಲಮ್ಮ. ಹುಟ್ತಾನೆ ಯಾರು ಬರ್ತಾನ ಹೊತ್ಕೊಂಡು ಹುಟ್ಟಲಮ್ಮ. ಹಣೆ ಬರ ಅಂತ ಒಂದಿರುತ್ತೆ. ಹಾಗಂತ ಹಣೆ ಬರಹನೆ ಎಲ್ಲದಕ್ಕೂ ಹೊಣೆ ಮಾಡೋದಕ್ಕೂ ಆಗಲ್ಲ. ಬರ್ತನ ಖಂಡಿತ ಶಾಪ ಅಲ್ಲಮ್ಮ. ಬಡತನವನ್ನು ಮೀರಿ ಬೆಳಿತೀವಲ್ಲ ಅದು ಏನ್ ಕಮ್ಮಿ ಸಾಧನೆ ಅಲ್ಲ. ಸತತ ಪರಿಶ್ರಮ ಇದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ಜನನಿ ಚಿಕ್ಕಮ್ಮ, ನಿನ್ನ ಕಾಲ್ಗುಣ ಸರಿ ಇಲ್ಲ ಅಂತ ಹೇಳಿ ದೊಡ್ಡ ಪಾಪದ ಕೆಲಸನೇ ಮಾಡಿದ್ದಾರೆ. ಬರು, ನಿನ್ಗೊಂದು ಕತೆ ಹೇಳ. ನಿಂದೇ ಕತೆ. ಏನಿಲ್ಲ, ಹಿಂದೆ ಒಂದ್ಸಲ ಜನನಿನ ಪಾರ್ವತಿಯಿಂದ ದೂರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ವಿ, ಆದ್ರೆ ಅದಾಗ್ಲಿಲ್ಲ. ಜನನಿ ಮತ್ತೆ ಪಾರ್ವತಿ ವಿರುದ್ಧ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ದಿನ ನಡೀಲೇ ಇಲ್ಲ. ಅವರಿಬ್ರು ಮತ್ತೆ ಹತ್ರ ಆಗೋಂಗ್ ಮಾಡ್ಬೇನೋ ಅನ್ನಿಸ್ತು. ನಾನು ನಿಮ್ಮಮ್ಮ. ಈಗ ನೀನ್ ಮಾಡಕ್ ಕೊಟ್ಟಿರೋದು ಅದೇ ರೀತಿ ಆಗತ್ತೇನೋ ಅಂತ ಅನಿಸ್ತಾ ಇದೆ. ನಮ್ಗೆ ಹೊತ್ತೊತ್ತಿಗೆ ಬೇಸಾಕೋದಕ್ಕೆ ಒಬ್ಳು ಲೇಡಿ ಕುಕ್ ಇರ್ಲಿ ಅಂದ್ರೆ ನೀನು ನಮ್ ವಿಷ ಬೇರೆಯವ್ರು ಗೊತ್ತಾಗತ್ತೆ ಅಂತ ತಡೆದೆ. ಈಗ ಜನನಿ ಚಿಕ್ಕಮ್ಮನ್ನ ಅಪಾಯಿಂಟ್ ಮಾಡಿದ್ಯಾ, ಅವಳಿಂದ ಬೇರೆಯವ್ರಿಗೆ ವಿಷಯ ಗೊತ್ತಾಗಲ್ಲ ಅಂತ ಏನ್ ಗ್ಯಾರಂಟಿ? ಪಾರ್ವತಿನ ಎಲ್ಲಾ ಕಡೆಯಿಂದ ಕಂಟ್ರೋಲ್ ಮಾಡ್ಬೇಕು, ಅವಳನ್ನ ನೋಯಿಸ್ಬೇಕು. ಅವಳು ಇನ್ನೊಂದ್ಸಲ ಅರ್ಸನ್ ಕೋಟೆಗೆ ಹೋಗೋಕೆ ಧೈರ್ಯ ಮಾಡಬಾರ್ದು. ಆತರ ಸಂದರ್ಭ ಕ್ರಿಯೇಟ್ ಮಾಡಕ್ಕೆ ನರ್ಸ್ ಆಗಿ ನನ್ನೊಬ್ಳಿಂದ ಸಾಧ್ಯವಾಗ್ತಿರ್ಲಿಲ್ಲ. ಅದಕ್ಕೆ ಜನನಿ ಬಗ್ಗೆ ಪಾಸಿಟಿವ್ ಆಗಿರೋ ಜನನಿ ಚಿಕ್ಕಮ್ಮನ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಅವ್ರನ್ನ ಕರ್ಸಿರೋದು. ಆಯ್ತು, ಕರ್ಸ್ಕೊಂಡೆ ಒಳ್ಳೇದು. ಆದ್ರೆ ಈ ಹೆಂಗ್ಸನ್ನ ಪೂರ್ತಿ ನಂಬೋದು ಅಂತೀಯಾ? ನನ್ನನ್ನೇ ನಾನು ಪೂರ್ತಿ ನಂಬಲ್ಲ, ಇನ್ ಅವಳನ್ ನಂಬ್ತೀನಾ? ಆದ್ರೆ ಈ ಕ್ಷಣಕ್ಕೆ ಅವಳು ನಮಗ್ ಬೇಕೇ ಬೇಕು, ಅದನ್ ಮಾತ್ರ ತಲೆಯಲ್ಲಿ ಹಿಡ್ಕೋಬೇಕು. ಗೊತ್ತಾಯ್ತಾ? ಪಾರು ಪಾರು ಪಾರು. ಎಲ್ಲದ ಹೇಳು ಪಾರು. ಪಾರು, ನಾನು ನಿನ್ನ ಮನೆಯೆಲ್ಲ ಹುಡುಕ್ತಾ ಇದ್ರೆ ನೀನ್ ಇಲ್ಲಿ ಬಂದು ಕೂತಿದ್ಯಾ? ಲೇಟ್ ಆಗ್ತಾ ಇದೆ ಪಾರು. ನೋಡು, ನಾನು ಇವಾಗ ಹೋಗೋದು ಲೇಟ್ ಆದ್ರೆ ನಾನು ಮತ್ತೆ ಬರೋದು ಲೇಟ್ ಆಗುತ್ತೆ, ಆಮೇಲೆ ಈ ಮುದ್ದು ಮುಖ ನೋಡೋದು ಲೇಟ್ ಆಗುತ್ತೆ. ಪ್ಲೀಸ್ ಇಳಿ ಪಾರು. ಇಳಿಯಲ್ಲ. ನನ್ನ ಆಟೋದಲ್ಲಿ ಹೊರಗಡೆ ಕರ್ಕೊಂಡು ಹೋಗಿ ಎಷ್ಟು ದಿನ ಆಯ್ತು ಹೇಳಿ? ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ನಲ್ಲ ಚೆಕಪ್ಗೆ, ಅದು ಲಾಸ್ಟ್. ಅದ್ಯಾಕೆ ಇವಾಗ? ನನಗೆ ಇವಾಗ ಆಟೋದಲ್ಲಿ ಸುತ್ತಾಡ್ಬೇಕು ಅಂತ ಅನಿಸ್ತಾ ಇದೆ. ಅಯ್ಯೋ, ಈ ತರನು ಬೈಕ್ ಇರತ್ತಾ? ದೇವಸ್ಥಾನ ಮತ್ತೊಂದು ಅಂತ ಎಲ್ಲಿಗೆ ಕರ್ಕೊಂಡು ಹೋದ್ರು ವಾಪಸ್ ಪಾರು, ನಾ ಮನೆಗೆ ಬಿಡೋದಕ್ಕೆ ನಾನೇ ಬರಬೇಕು. ಅಷ್ಟರಲ್ಲಿ ಅರ್ಧ ದಿನ ಕಳೆದೇ ಹೋಗುತ್ತೆ. ಆಟೋ ಸಾಲ ಕಟ್ಟೋದು ಮೈ ಮೇಲೆ ಇದೆ, ಏನು ಮಾಡಲಿ? ಪರವಾಗಿಲ್ಲ, ಪಾರು ಈ ಕ್ಷಣದ ಖುಷಿ ಮುಂದೆ ಸಾಲದ ಹೊರೆ ಏನು ದೊಡ್ಡದಲ್ಲ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಇದನ್ನ ನಾನು ಆಸೆ ಪಡ್ತಾ ಇಲ್ಲ, ನನ್ನ ಹೊಟ್ಟೆಲಿರೋ ನಮ್ಮ ಮಗಳು ಆಸೆ ಪಡ್ತಾ ಇದ್ದಾಳೆ. ಹೌದಾ? ಸರಿ ಆಯ್ತು, ಕರ್ಕೊಂಡು ಹೋಗ್ತೀನಿ. ಆಹಾ, ನಾನು ಕರ್ಕೊಂಡು ಹೋಗಿ ಅಂದ್ರೆ ಆಗಲ್ಲ ಅಂತಂದ್ರಿ? ಅದೇ ನಿಮ್ಮ ಮಗಳ ಹೆಸರು ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ರಲ್ಲ.
ಅಯ್ಯೋ ಅದು ಹಾಗೆಲ್ಲ ಪಾರು, ನೀನು ಹೇಳಿದ ತಕ್ಷಣ ನಾನು ಕರ್ಕೊಂಡು ಹೋಗೋಣ ಅಂತಲೇ ಅಂದ್ಕೊಂಡೆ. ಆದರೆ ನಿನ್ನ ಮತ್ತೆ ಮಗಳು ಅಂತ ಹೇಳ್ದಲ್ಲ, ಮಗಳು ಅಂದ ತಕ್ಷಣ ಅದೇನೋ ಒಂಥರ ಬೇರೆ ಥರ ಸಂತೋಷ. ಒಳ್ಳೇದಾಯ್ತು ಬಿಡಿ, ನಮ್ಮ ಮಗಳ ಹೆಸರಲ್ಲಿ ನನ್ನ ಬೈಕೇನೆಲ್ಲ ತೀರಿಸ್ಕೋತೀನಿ. ಓಹೋ, ಮೇಡಮ್ ಅವ್ರಿಗೆ ಇನ್ನೂ ಏನೇನು ಬೈಕೆ ಇದೆಯೋ? ಈಗ ಸದ್ಯಕ್ಕೆ ನಮ್ಮ ಇಡೀ ಅರಸನಕೋಟೆನ ಆಟೋದಲ್ಲಿ ಸುತ್ತಾಡಬೇಕು. ಅರಸನಕೋಟೆನ ಆಟೋದಲ್ಲಿ ಸುತ್ತಾಡ್ಬೇಕಾ? ಅಷ್ಟೇನಾ? ಸರಿ ಆಯ್ತು ಬಿಡು. ಆ ಬೈಕ್ ಅರ್ಥನೇ ಆಗ್ತಿಲ್ವೇ. ನಾನು ಆ ಪಾರ್ವತಿ ಮನೆಗೆ ಹೋಗಿ ಅವಳು ನೇಣು ಹಾಕೋಬೇಕು, ಆ ತರದ ಮಾತೇ ನಾನು ಆಡ್ ಬಂದಿರೋದು. ಅವಳಿಗೆ ಸಾಯೋ ಧೈರ್ಯ ಬರ್ದೇ ಇರ್ಬೋದು, ಆದ್ರೆ ಬದುಕೋ ಆತ್ಮವಿಶ್ವಾಸಕ್ಕಂತೂ ನಾನು ಬೆಂಕಿ ಹಚ್ಬಿಟ್ಟು ಬಂದಿದ್ದೆ. ಆದ್ರೆ ನಾನ್ ಹಚ್ಚಿರೋ ಬೆಂಕಿ ಇಷ್ಟು ಬೇಗ ಆರೋಗುತ್ತೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಯಜಮಾನ್ರೆ ಸಾಕು, ಮನೆಗೆ ಹೋಗೋಣ. ಸಾಕು, ನಾಳೆ ಮತ್ತೆ ಹೋಗೋಣ ಸರಿನಾ? ನನ್ನ ಮನೆಗೆ ಬಿಟ್ಟು ನೀವು ಕೆಲ್ಸಕ್ಕೆ ಹೋಗಿ. ಸರಿ ಆಯ್ತು. ಏ ರತ್ನವೇ, ನೀ ಯಾಕೆ ಕುಗ್ಗಬೇಕು? ಒಳ್ಳೇದ್ ಮಾಡ್ಬೇಕು ಅಂತ ಬಯಸ್ದವ್ರಿಗೆ ಒಂದೇ ಒಂದು ದಾರಿ, ಕೆಡಕ್ ಮಾಡ್ಬೇಕು ಅಂತ ಬಯಸ್ದವ್ರಿಗೆ ಕೋಟಿ ದಾರಿ. ಏನೋ ನಿನ್ ಜೊತೆ ಬೈಕ್ ಅಲ್ಲ ಅದು ಈ ಸ್ಥಿತಿಲಿ ಬೇಡ ಗಣಿ. ಬಾವನ್ ಜೊತೆಲಾದ್ರೆ ಆಟೋದಲ್ಲಿ ನೀನೇ ಕೇಳ್ಕೊಂಡು ಇಡೀ ಅರಸನಕೋಟೆ ರೌಂಡ್ ಸುತ್ತೋದಕ್ಕಾಗುತ್ತೆ? ಅದೇ ಈ ತಮ್ಮ ಆಸೆ ಪಟ್ಟು ಬೈಕಲ್ಲಿ ಒಂದು ರೌಂಡ್ ಹೋಗೋಣ ಬಾ ಅಂದೆ, ನೆಪ ಹೇಳ್ತೀಯಾ? ನೀನು ನಮ್ಮ ಅಕ್ಕನ ಹೊಟ್ಟೆ ಒಳಗಿರ್ಬೇಕಾದ್ರೆ ನಿನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೊಂಡೆ, ಆರೈಕೆ ಮಾಡಿದೆ ಅಂತ ನನ್ನ ಸೊಸೆ ಹತ್ರ ಹೇಳ್ಕೊಂಡು ಮುಂದೆ ಜಂಬ ಕೊಚ್ಕೊಳ್ಳೋಣ ಅಂದ್ರೆ ನೀನು ಅದಕ್ಕೆ ಅವಕಾಶನೇ ಮಾಡ್ಕೊಡ್ತಿಲ್ಲ. ಗಂಡ ಬಂದ್ಮೇಲೆ ಈ ತಮ್ಮನ ಬೆಲೆ ಕಮ್ಮಿ ಆಗೋಯ್ತು ಅಲ್ವಾ? ಕೆಟ್ಟ ಕಾಲ್ಗುಣದಿಂದ ಆದಿತ್ಯಂಗೆ ಆ ದೇವರು ಕೊಟ್ಟ ಅದೃಷ್ಟನೂ ಹೊರಟೋಯ್ತು. ಅಕ್ಕ, ನೀವ್ಯಾಕೆ ನಮ್ ಚಿಕ್ಕಮ್ಮನ ಮುಂದೆ ಕೈ ಮುಕ್ಕೊಂಡು ನಿಂತಿದ್ದೀರಾ? ನಿಮ್ ಕಣ್ಣಲ್ಲಿ ನೀರ್ ಯಾಕಿದೆ? ಅಕ್ಕ, ನಿಮ್ಮನ್ನೇ ಕೇಳ್ತಾ ಇರೋದು. ನಾನ್ ಬರೋದಕ್ಕೂ ಮುಂಚೆ ನಿಮ್ಮ ಚಿಕ್ಕಮ್ಮನ ಮಧ್ಯೆ ಏನ್ ಮಾತ್ ನಡೀತಾ ಇತ್ತು? ಅದು ನಿಮ್ ಕಣ್ಣಲ್ಲಿ ನೀರ್ ತರಿಸೋಂಥದ್ದು. ಗಣಿ, ನೀನಾದ್ರೂ ಹೇಳೋ. ಅಕ್ಕ, ಅದು ನಾನ್ ಹೇಳ್ತೀನಮ್ಮ. ಅಯ್ಯೋ, ಏನಮ್ಮ ಪಾರ್ವತಿ ನೀನು, ನನಗೆ ನೀನ್ ಬೇರೆ ಅಲ್ಲ ಜನನಿ ಬೇರೆ ಅಲ್ಲ ಅಂತ ಹೇಳಿದಕ್ಕೆ ಇಷ್ಟೊಂದು ಭಾವುಕಳಾಗಿ ನನಗೆ ಕೈ ಮುಗಿದು ಕಣ್ಣೀರ್ ಹಾಕ್ತಾ ಇದೆಯಲ್ಲಮ್ಮ. ಓ ಬಸ್ರಿ ಹೆಣ್ಮಕ್ಳು, ಈಗೆಲ್ಲ ಕಣ್ಣೀರ್ ಹಾಕ್ಬಾರ್ದಮ್ಮ. ಕಣ್ಣು ನೋಡ್ಸ್ಕೊಂದ ಕಣ್ಣು ನೋಡ್ಸ್ಕೊ. ಓ ಏನಮ್ಮ ಪಾರ್ವತಿ ನೀನು ಇಷ್ಟಕ್ಕೆಲ್ಲ? ಅಕ್ಕ, ಇಷ್ಟಕ್ಕೆ ನೀವು ಕಣ್ಣಲ್ಲಿ ನೀರ್ ತುಂಬಿಕೊಂಡು ಕೈ ಮುಗಿತಿದ್ರ? ನಾನ್ ಏನು ಅಂತ ಟೆನ್ಷನ್ ಮಾಡ್ಕೊಂಡ್ಬಿಟ್ಟೆ. ನಮ್ಮಕ್ಕ ತುಂಬಾ ಸ್ವಾಭಿಮಾನಿ, ಅವ್ರ ಸ್ವಾಭಿಮಾನಕ್ಕೆ ಪೆಟ್ಬೀಳೋ ಅಂತ ವಿಷಯ ಏನೇ ಮಾತಾಡಿದ್ರು ಅವ್ರು ತುಂಬಾ ನೊಂದ್ಕೊಂಡ್ಬಿಡ್ತಾರೆ. ನೀವೆಲ್ಲಿ ಅವ್ರ ಹತ್ರ ಹಾಗೆ ಮಾತಾಡಿದ್ರು ಅಂತ ನನಗ್ ತುಂಬಾ ಟೆನ್ಷನ್ ಆಗ್ಬಿಟ್ಟಿತ್ತು. ಜನನಿ ಅಕ್ಕ, ಇಲ್ಲಿವರೆಗೂ ನೀನ್ ಹೆದರ್ಕೊಳ್ಳೋ ತರ ಇಲ್ಲೇನು ಆಗ್ಲಿಲ್ಲ ಜನನಿ. ನಿಮ್ ಚಿಕ್ಕಮ್ಮ ನನ್ಗೆ ಅವಮಾನ ಮಾಡಿದ್ರು ಅಂತ ಅನ್ಕೊಂಡ್ಯಾ? ಇಲ್ಲ, ಅವ್ರು ನನಗೆ ಪ್ರೀತಿಯ ಮಹಾಪೂರನೇ ಹರಿಸಿದ್ರು. ಇದನ್ನ ಕೇಳಿ ನಂಗೆ ತುಂಬಾನೇ ಖುಷಿ ಆಗ್ತಿದೆ. ಆದ್ರೂ
ನಾನು ಹೇಳಬೇಕು ಅನ್ಕೊಂಡಿರೋದನ್ನ ಹೇಳ್ಬಿಡ್ತೀನಿ ಚಿಕ್ಕಮ್ಮ. ಅಕ್ಕನ ಮುಂದೆ ಇಟ್ಕೊಂಡೆ ಹೇಳ್ತಾ ಇದ್ದೀನಿ, ಅರಸನಕೋಟೆಗೆ ಅಕ್ಕನೇ ಮೊದಲು. ಅಲ್ಲಿರೋರು ಎಲ್ಲರೂ ಅಕ್ಕಂಗೆ ಮೊದಲು ಇಂಪಾರ್ಟೆನ್ಸ್ ಕೊಟ್ರೆ ಮೊದಲು ಸಂತೋಷ ಪಡೋಳು ನಾನೇ. ಅಕ್ಕನಿಂದ ನನಗೆ ಯಾವತ್ತೂ ಅಭದ್ರತೆ ಕಾಡಲ್ಲ, ಅದಕ್ಕವ್ರು ಯಾವತ್ತೂ ಅವಕಾಶ ಮಾಡಿಕೊಡೋದು ಇಲ್ಲ. ನಾನು ಅಕ್ಕ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟದೇ ಇರ್ಬೋದು, ಆದರೆ ಸ್ವಂತ ಅಕ್ಕ ತಂಗಿ ಥರ ಇದ್ದೀವಿ. ಅವ್ರ ಸುಖ ನನಗೆ ಸಂತೋಷ ಕೊಡುತ್ತೆ ಚಿಕ್ಕಮ್ಮ. ಏ, ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ನನಗೆ ಗೊತ್ತಾಗಲ್ವಾ? ಪಾರ್ವತಿ ಜೊತೆಗೆ ಮಾತಾಡ್ತಾ ಇದ್ರೆ ನನ್ನ ಮನಸ್ಸು ಹಾಗೆ ತಂಪಾಗತ್ತೆ. ಹಸುವಿನಂತ ಮನ್ಸಮ್ಮ ನಿನ್ ಪಾರ್ವತಿ ಅಕ್ಕಂದು. ಪ್ರೀತಮ್ದು ಮೋನಿಕಾದು ಒಂದು ವಿಡಿಯೋ ಮಾಡಿ ಆ ವಿಡಿಯೋ ಇಂದಾನೆ ಇವತ್ತಿಗೂ ನಾವು ನಮ್ಮ ಬೇಳೆಕಾಳನ್ನ ಬೇಯಿಸ್ಕೊಳ್ತಾ ಇದ್ದೀವಿ. ಅದರಿಂದಾನೆ ಜನನಿ ಸ್ಟ್ರೆಸ್ ಅಲ್ಲಿ ಇರೋದು. ಈ ವಿಷಯ ಏನಾದರೂ ರತ್ನವೇಣಿಗೆ ಗೊತ್ತಾದ್ರೆ ಅವಳು ನಮ್ಮನ್ನು ಸುಮ್ಮನೆ ಬಿಡ್ತಾಳಾ? ರತ್ನವೇಣಿ ಹೀಗೆ ಪಾರ್ವತಿ ಕಾಟ ಕೊಡ್ತಾ ಇರೋದು ಒಂದಲ್ಲ ಒಂದಿನ ಜನನಿಗೆ ಗೊತ್ತೇ ಆಗತ್ತೆ. ಆಗ ಅವಳು ಈ ವಿಡಿಯೋ ವಿಷಯ ತಮಗೋಸ್ಕರ ಆದಿ ಪಾರ್ವತಿ ತ್ಯಾಗ ಮಾಡಿರೋದು ಇವೆಲ್ಲ ಹೇಳದೆ ಇರ್ತಾಳ? ನಾನಿನ್ನೂ ಇವತ್ತು ಜೀವಂತವಾಗಿದ್ದೀನಿ ಅಂದರೆ ಜನನಿ ಯಾವುದೇ ವಿಷಯನೂ ಹೇಳಿರಲ್ಲ, ಅವಳು ಹೇಳಬಾರ್ದು ಯಾವುದೇ ಕಾರಣಕ್ಕೂ. ಹಾಗೆ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಜನನಿನ ಲಾಕ್ ಮಾಡಬೇಕು. ಆಗಲೇ ನಾವು ಸೇಫ್ ಝೋನಲ್ಲಿ ಇರೋದಕ್ಕೆ ಸಾಧ್ಯ. ನೋಡಮ್ಮ, ಇಷ್ಟು ದಿನ ನಾನು ನಿನಗೆ ನಿಮ್ಮಮ್ಮನಿಗೆ ಜೊತೆಯಾಗಿದ್ದೆ, ಇನ್ಮೇಲಿಂದ ನೀನು ನನ್ನ ಜೊತೆಯಾಗಿರ್ತೀಯ ಅಂತ ನಾನು ಅಂದ್ಕೊಂಡಿದ್ದೀನಿ. ವೆರಿ ಗುಡ್. ಮನುಷ್ಯನಿಗೆ ಸ್ವಾಭಿಮಾನ ಅನ್ನೋದು ತುಂಬ ಮುಖ್ಯ ಗಣಿ. ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿನಗೆ ಅರ್ಥ ಆಗಿದೆ ಅಂದರೆ ಐ ವೆರಿ ಹ್ಯಾಪಿ ಫಾರ್ ಯು. ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತರೋ ಈ ಬೈಕ್ ನಿನಗೆ ಬೇಡವೇ ಬೇಡ. ಹಾಗಂತ ನೀನು ಕಾಲೇಜ್ಗೆ ಬಸ್ಸಲ್ಲಿ ಹೋಗೋದು ಬೇಡ. ನಾನು ಕೆಲ್ಸಕ್ಕೆ ಹೋಗ್ತಾ ನಿನ್ನ ಕಾಲೇಜಿಗೆ ಡ್ರಾಪ್ ಮಾಡ್ತೀನಿ, ಸಂಜೆ ನೀನು ಬಂದರೆ ಸಾಕು. ಹ್ಞೂ, ಸರಿ ಬಾವಾ. ಇನ್ಮೇಲೆ ನಿನಗೆ ಯಾರೇ ಅವಮಾನ ಮಾಡಿದ್ರು ನೀನು ನನ್ನ ಹತ್ರ ಬಂದು ಹೇಳಬೇಕು, ಯಾಕೆ ಅಂದರೆ ಇವತ್ತಿಂದ ನಾನು ನೀನು ಫ್ರೆಂಡ್ಸ್. ಹ್ಞೂ, ಯಾವ ವಿಷಯನೂ ನಿಮ್ಮ ಅಕ್ಕನ ಹತ್ರ ಹೇಳಬೇಡ, ನನ್ನ ಹತ್ರನೇ ಬಂದು ಹೇಳು. ಯಾಕೆ ಅಂದರೆ ಅವಳು ನನ್ನ ಹತ್ರ ವಿಷಯಗಳನ್ನ ಮುಚ್ಚಿಡ್ತಾಳೆ. ಹ್ಞೂ, ಏನೋ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿದ್ದೀನಿ, ಹೋಗು ಬಾಲೆ. ಸತಿ, ಏನ್ ಮಾಡ್ತಾ ಇದ್ದೀರಾ? ನನ್ನ ಮನೆಗೆ ದೊಡ್ಡ ಮಗನ ಸ್ಥಾನ ತುಂಬಿಟ್ರಿ ನೀವು. ನಾನು ಹೋದ್ಮೇಲೆ ಗಣಿ ಬಗ್ಗೆ ಏನೋ ಹೇಳುವಂತ ಚಿಂತೆ ಮಾಡ್ತಿದ್ದೆ, ಇನ್ನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸಾರ್ಥಿ, ನೀವು ಈ ರೀತಿ ಎಲ್ಲ ಮಾತಾಡಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ ನೋಡಿ. ಮನೆಗೆ ಒಂದು ಜೀವ ಬರೋದಿದೆ, ನಿಮ್ ಮೊಮ್ಮಗಳನ್ನ ಎತ್ತಿ ಆಟಾಡಿಸ್ಬೇಕು ಅನ್ನೋ ಆಸೆ ಇಲ್ವಾ ನಿಮ್ಗೆ? ಅನ್ನನ್ನ ಪ್ರತಿದಿನ ಸ್ಕೂಲಿಗೆ ಬಿಟ್ಟು ಬರ್ತಿದ್ದ ಹಾಗೆ ನಿಮ್ಮ ಮೊಮ್ಮಗಳನ್ನ ಸ್ಕೂಲಿಗೆ ಬಿಟ್ಟು ಬರೋ ಆಸೆ ಇಲ್ವಾ ನಿಮ್ಗೆ? ಸಾಥಿ, ನಿಮ್ಮ ಮೊಮ್ಮಗಳು ದೊಡ್ಡವಳಾದ್ಮೇಲೆ ಅವಳು ಮೊದಲನೇ ದಿನ ಕೆಲ್ಸಕ್ಕೆ ಹೋಗುವಾಗ ಅವಳಿಗೆ ಡ್ರೈವರ್ ಆಗಲ್ಲ, ಅವಳು ಪಕ್ಕ ಕೂತ್ಕೊಂಡು ಆಫೀಸಿಗೆ ಬಿಟ್ಟು ಬರೋ ಆಸೆ ಇಲ್ವಾ? ಇದೆ. ಮತ್ತೆ ನೀವು ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟೋಗೋ ಮಾತಾಡಿದ್ರೆ ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ? ಏನು ನನ್ನ ಮನಸ್ಸಿಗೆ ನೋವು ಕೊಡಬೇಕು ಅಂತಲೇ ಈ ರೀತಿ ಎಲ್ಲ ಮಾತಾಡ್ತೀರಾ ನೀವು? ಅಯ್ಯೋ, ತಪ್ಪಾಯ್ತು. ಆ ದೇವರು ಆಯುಷ್ಯ ಕೊಟ್ಟಿರೋಷ್ಟು ವರ್ಷ ನಿಮ್ಗಳ ಜೊತೆ ಹೀಗೆ ನಗ್ನಗ್ತಾ ಇದ್ಬಿಡ್ತೀನಿ. ಹಾ, ಈ ಮಾತು ಕೊನೆವರೆಗೂ ಇರಬೇಕು. ಮೇಡಮ್, ನಿಮ್ಮ ಮುಖದಲ್ಲಿ ನಗು ತರಿಸೋದಕ್ಕೆ ನಾವೇನು ಮಾಡಬೇಕು?
ಬಾವ ಅಕ್ಕಂಗೆ ಕಚ್ಗುಳಿ ಅಂದ್ರೆ ಆಗದೆ ಇಲ್ಲ. ಓಹೋ ವಿಷಯ ಹಾಗಾದ್ರೆ ನಾವು ಕಚ್ಗುಳಿ ನೋಡು ಹೆದರ್ಕೊಳ್ಳೋಂಥದ್ದು ಏನು ಆಗಿಲ್ಲ. ಡೋಂಟ್ ವರಿ, ನಮ್ಮ ಮಗು ಮೇಲೆ ಕಣ್ಣಿಟ್ಟಿದ್ದಾಳೆ ಮರೀತು. ಅವಳ ಬಗ್ಗೆ ನಾವು ಚಿಕ್ಕಮ್ಮನ ಹತ್ರ ಹೇಳಿದ್ರೆ ನನ್ನ ಮಗುನ ಕೊಲ್ತೀನಿ ಅನ್ನೋ ಅರ್ಥದಲ್ಲಿ ಹೇಳಿದ್ಲು. ನಮ್ಮ ಮಗುಗೇನು ಅಂತ ಬರ್ತಿತ್ತು. ನಮ್ಮ ಮಗು ನಮ್ಮ ಪ್ರೀತಿ ಸಂಕೇತ. ನಮ್ಮ ಮಗುಗೇನು ಆಗ್ಬಾರ್ದು. ನನ್ನ ಮಗು ಬಗ್ಗೆ ತುಂಬಾ ಕನ್ಸು ಕಟ್ಕೊಳ್ಳಿದ್ದೀನಿ ಪ್ರೀತು. ಮಗುಗೇನಾದ್ರೂ ಆದ್ರೆ ಏನು ಆಗ್ಬಾರ್ದು ಪ್ರೀತು. ನಮ್ಮ ಮಗುಗೇನು ಆಗ್ಬಾರ್ದು. ನೋಡಲಿ, ನಮ್ಮ ಮಗು ಏನು ಆಗಲ್ಲ, ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಅನಾಮಿಕ ಕರೆ ಮಾಡಿದಳು ಏನಂತ ಹೇಳಿದಳು? ನಿನ್ ಚಿಕ್ಕಮ್ಮಗ್ ಗೊತ್ತಾದ್ರೆ ಅಂತ ತಾನೆ ಈ ವಿಷಯನ ನಿಮ್ ಚಿಕ್ಕಮ್ಮನ ಹತ್ರ ಪ್ರಸ್ತಾಪ ಮಾಡಿದ್ರಾಯ್ತು ಅಷ್ಟೇ. ಹಾಗಂತ್ಯ? ಹಾಗಾದ್ರೆ ನಮ್ಮ ಮಗು ಯಾವ ಪೈನು ಆಗಲ್ಲ ಅಲ್ವಾ ಪ್ರೀತು? ನನ್ನ ಮಗು ಜನ್ಮ ಕೊಡ್ತೀನಲ್ವಾ? ಹೆದರ್ಕೋಬೇಡ, ನಾನಿದ್ದೀನಲ್ವಾ. ಡೋಂಟ್ ವರಿ, ಡೋಂಟ್ ವರಿ. ನೀವು ಇಲ್ಲಿ ಅಖಿಲ ಅಕ್ಕೇನು ರಘು ಅಣ್ಣ, ಆ ಡ್ರೈವರ್ ಮಗಳು ಪಾರ್ವತಿಗೂ ನಮ್ಮ ಮಗಳು ಜನನಿನ ತೋರಿಸ್ತಾ ಇರೋ ಹಾಸ್ಪಿಟಲ್ ಅಲ್ಲೇ ಟ್ರೀಟ್ಮೆಂಟ್ ಕೊಡಿಸ್ತಾರಂತೆ. ಹಾಗಂತ ಗಂಡ ಹೆಂಡತಿ ಇಬ್ರು ಮಾತಾಡ್ಕೊಳ್ತಾ ಇದ್ರು. ನನಗೆ ಕೋಪ ತಡ್ಕೊಳಕ್ ಆಗ್ಲಿಲ್ಲ, ಅದಕ್ಕೆ ಅಲ್ಲಿಂದ ಬಂದ್ಬಿಟ್ಟೆ. ಓ, ಹಾಗಾದ್ರೆ ನಾನು ಮಾತಾಡ್ಕೊಂಡಿದ್ದು ಇವಳೇನು ಕೇಳಿಸ್ಕೊಂಡಿಲ್ಲ ಅಂತಾಯ್ತು. ಜಮೀನ್ದಾರ್ ಮನೆತನದ ನಮ್ಮ ಮಗಳಲ್ಲಿ, ಆ ಡ್ರೈವರ್ ಮಗಳಲ್ಲಿ, ಇವತ್ತು ಆಸ್ಪತ್ರೆ ವಿಷಯದಲ್ಲಿ ಒಂದೇ ತರ ನೋಡಿದವರು ನಾಳೆ ಆಸ್ತಿ ವಿಷಯದಲ್ಲೂ ನೋಡ್ತಾರೆ. ಅದನ್ನೆಲ್ಲ ಈಗ್ಲಿಂದಾನೆ ಕಟ್ ಮಾಡ್ತಾ ಬರ್ಬೇಕು. ಅದಕ್ಕೆ ನಾನೀಗ ಪಾರ್ವತಿ ಹತ್ರ ಹೋಗ್ತಾ ಇದ್ದೀನಿ. ಅರಸನ್ಕೋಟೆಯವರೆಲ್ಲರೂ ವಿಲವಿಲಾಂತ ಒದ್ದಾಡ್ಬೇಕು ಅಂತ ನೀನ್ ಹೇಳಿದ್ದನ್ನ ನಾನು ಕೇಳಿಸ್ಕೊಂಡೆ. ಒದ್ದಾಡ್ಸು ಒದ್ದಾಡ್ಸು, ನಾನು ನಿನ್ ಜೊತೆಗೆ ನಿಲ್ತೀನಿ. ಆದ್ರೆ ನನ್ ಮಗಳು ಜನನಿನ ಬಿಟ್ಟು ನೆನ್ಪಿರ್ಲಿ, ಮರೆತ್ರೆ ನಿನಗೇ ಕಷ್ಟ. ಅನು, ಈ ರತ್ನವೇಣಿ ಯಾಕೋ ಬರ್ತಾ ಬರ್ತಾ ನಂಗೆ ತುಂಬಾನೇ ಇಷ್ಟ ಆಗ್ಬಿಡ್ತಿದಾರೆ. ಅಲ್ಲ ಅಂದ್ರೆ ಅವರು ನಮ್ ತರನೇ ಖಡಕ್ ವಿಲನ್ನು ಅಂತ ಹೇಳಕ್ ಹೋದೆ ಅಷ್ಟೇ. ಹೆಂಗೂ ರತ್ನವೇಣಿ ಬಂದಾಯ್ತು, ಅರಸನ್ಕೋಟೆ ಹಾಳು ಮಾಡೋದಕ್ಕೆ, ಪಾರ್ವತಿ ನೆಮ್ಮದಿನ ನಾಶ ಮಾಡೋದಕ್ಕೆ ನಿನ್ಗೂನು ಒಂದು ಬಲ್ಗೈ ಬಂದಂಗಾಯ್ತು. ಒಬ್ಬೊಬ್ಬ ಇಬ್ಬಿಬ್ರು ಲೇಡಿ ವಿಲನ್ಗಳು. ಅನು, ನಿಮ್ಮಿಬ್ಬರ ಮಧ್ಯೆ ನಾನು ಯಾಕೋ ಡಮ್ಮಿ ಅಂತ ಅನ್ನಿಸ್ತಾ ಇದೆ. ನಾನು ಊರಿಗೆ ಹೋಗ್ಬಿಡ್ಲ ಅಂದ್ರೆ ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅನುಷ್ಕಾ. ಮತ್ತೆ ನಾನು ಹಂಗ್ ಹೋಗ್ಬಿಟ್ಟು ಹಿಂಗ್ ಅನುಷ್ಕಾ ಬೇಡಮ್ಮ, ನಿಮ್ಮಮ್ಮನ್ ಕೊಂದ ಹಾಗೆ ನನ್ನನ್ನು ಕೊಲ್ಬೇಡಮ್ಮ. ನೋಡು, ನನ್ನ ಜೀವನದಲ್ಲಿ ಏನೇನೋ ಮಾಡ್ಬೇಕು ಅಂತೆಲ್ಲ ಕನ್ಸ್ಕೊಂಡಿದ್ದೀನಮ್ಮ. ಸರಿ ಬಿಡು, ಸರಿ ಬಿಡು. ರತ್ನವೇಣಿ ಹೇಗಿದ್ರು ಹೊರಗಿನವಳು, ಅವಳು ನಾನೇನು ಅಷ್ಟೊಂದು ಸುಲಭವಾಗಿ ನಂಬಕ್ಕಾಗಲ್ಲ. ನಾನು ನಿನ್ನ ಸೋದರ ಮಾವ ಅಲ್ವಾ, ನಂಬಕಸ್ಥ. ಹೋಗಲ್ಲಮ್ಮ ಹೋಗಲ್ಲ, ಇಲ್ಲೇ ಇರ್ತೀನಿ ಕೊನೆಯವರೆಗೂ. ನಾನು ಈ
ಇಲ್ಲೇ ಇರ್ತೀನಿ. ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು, ಗಂಡೈಕ್ಳು ರಾಂಗ್ ಗುರು. ಹೌದಪ್ಪ, ಆದರೆ ಫ್ಯಾಮಿಲಿ ಡಾಕ್ಟರ್ ಹತ್ರ ಅಲ್ಲ. ಫೋನಲ್ಲೇ ಹೇಳಿದೆಯಲ್ಲ, ಇಟ್ಸ್ ಓಕೆ. ಮತ್ತೆ ಯಾವ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದೀಯಾ? ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೀನಪ್ಪ. ನಾನೇ ಬಲವಂತ ಮಾಡಿ ಒಪ್ಪಿಸಿದ್ದು ಮಾವ. ಸರ್ಕಾರಿ ಆಸ್ಪತ್ರೆ ಅಂದ್ರೆ ಏನ್ ಕಮ್ಮಿ ಅಲ್ಲ, ಹಣ ಕೊಟ್ಟು ಪಡ್ಕೊಳ್ಳೋದ್ ಮಾತ್ರ ಗುಣಮಟ್ಟದ್ದು ಅಂತ ಎಲ್ರು ನಂಬ್ಕೊಂಡಿದ್ದಾರೆ. ಅದಕ್ಕೆ ಹಾಗನ್ಸುತ್ತೆ ಅಷ್ಟೆ. ಅಲ್ಲೂ ಸಾವಿರಾರು ಜನ ತೋರಿಸ್ತಾರೆ, ಆ ಸಾವಿರಾರು ಜನದಲ್ಲಿ ನಾನು ಒಬ್ಳು ಅಷ್ಟೆ. ಅಕ್ಕ, ನೀವೆಲ್ ಚೆಕಪ್ ಮಾಡಿಸ್ಕೊಳ್ತಿರೋ ನಾನು ಅಲ್ಲೇ ಮಾಡಿಸ್ಕೊಳ್ತೀನಿ. ದಯವಿಟ್ಟು ಬೇಡ ಬೇಡ. ಪಾರ್ವತಿ, ಸರ್ಕಾರಿ ಆಸ್ಪತ್ರೆಗೆ ಹೋಗೋದು ದೊಡ್ಡ ವಿಷಯ ಅಲ್ಲ, ನೀನ್ ಹೋದ್ರೆ ಅದು ದೊಡ್ಡ ವಿಷಯ ಆಗುತ್ತೆ. ಪಾರ್ವತಿನ ಇನ್ನು ಡ್ರೈವರ್ ಹನುಮಂತ ಮಗಳು ಅಂತಾನೆ ಎಲ್ರು ನೋಡೋದು, ಆದ್ರೆ ನಿನ್ನ ಅರಸನ ಕೋಟೆ ಸೊಸೆ ಅನ್ಕೋತಾರೆ. ಬೇಡಮ್ಮ, ನಿಮ್ ಫ್ಯಾಮಿಲಿ ಡಾಕ್ಟರ್ ತಾನೇ ಹೋಗಿ ಬನ್ನಿ. ಹೌದು ಜನನಿ, ಅಪ್ಪ ಹೇಳೋದನ್ನ ಅರ್ಥ ಮಾಡ್ಕೋ. ಸರಿ ಸರಿಯಪ್ಪ, ನಾವು ಹೋಗಿ ಬರ್ತೀವಿ. ಆದಿತ್ಯ, ನಾನು ಬರ್ತೀನಿ. ನೀವು ನಮ್ ಜೊತೆ ಜನನಿನ ಅಖಿಲ ಕರ್ಕೊಂಡು ಹೋಗ್ತಾಳೆ, ಅವಳನ್ನ ತೋರಿಸೋ ಕಡೆ ನೀವು ಕಳಿಸಲ್ಲ. ಅಟ್ ಲೀಸ್ಟ್ ನೀನ್ ಕರ್ಕೊಂಡು ಹೋಗೋ ಜಾಗಕ್ಕೆ ನಾನು ಬರ್ಬೋದಲ್ವಾ? ಪ್ಲೀಸ್. ಏನ್ ಇಷ್ಟು ರಿಲ್ಯಾಕ್ಸ್ಡ್ ಆಗಿ ಕೂತಿದ್ದೀರಾ? ಅದು ಈ ಜಾಗದಲ್ಲಿ ಪ್ರತಿದಿನ ಇಲ್ಲಿ ಅಖಿಲ ಅವ್ರನ್ನ ನೋಡಿ ಅಭ್ಯಾಸ, ಅದಕ್ಕೆ ಕೇಳ್ದೆ. ಅಖಿಲ ಆಕೆ ನಂತರ ಅವ್ರ ಜಾಗದಲ್ಲಿ ನನ್ನ ಅಕ್ಕನ ಮಗಳು ಜನನಿನ ನೋಡೋ ಅಭ್ಯಾಸ ಮಾಡ್ಕೊ. ಬಂದಾಗ್ಲಿಂದ ಇದೇ ಮಾತು ಹೇಳ್ತಾ ಇದ್ದೀರ, ಆದ್ರೆ ಇವತ್ತು ಹೇಳ್ತಿರೋದ್ರಲ್ಲಿ ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿ ಕಾಣಿಸ್ತಿದೆ. ಅಂಥದ್ದು ಏನ್ ನಡೀತು? ಇಷ್ಟು ದಿನ ನನ್ನ ಮನಸ್ಸಲ್ಲಿದ್ದು ಕೊರಗು ಏನಪ್ಪ ಅಂದ್ರೆ, ಆ ಡ್ರೈವರ್ ಮಗಳಿಗೂ ನಮ್ ಜನನಿ ಸಮಕ್ಕೆ ಎಲ್ಲಾ ಸೌಲಭ್ಯಗಳು ಸಿಕ್ತಿವೆ ಅನ್ನೋದು. ಆದ್ರೆ ನಿನ್ನೆ ನಾನ್ ಕೊಟ್ಟ ಮಾತಿನ ಏಟಿಗೆ ಆದಿತ್ಯ ಪಾರ್ವತಿನ ಕರ್ಕೊಂಡು ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ. ಅದೇ ನಮ್ಮ ಅಖಿಲ ಆಕೆ ಜನನಿನ ಕರ್ಕೊಂಡು ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋದ್ರು. ಅಖಿಲ ಆಕೆ ಆ ಪಾರ್ವತಿಗೋಸ್ಕರ, ಅವಳ ಮಗುಗೋಸ್ಕರ ಮನ್ಸ್ ಕರಗಿ ಏನ್ ಬೇಕಾದ್ರೂ ಸಹಾಯ ಮಾಡಕ್ಕೆ ಮುಂದೆ ಬರ್ಬೋದು. ಆದ್ರೆ ಅದನ್ನ ತಗೊಳಕ್ಕೆ ಆ ಪಾರ್ವತಿ ಆದಿತ್ಯನೇ ಮನ್ಸು ಮಾಡಬಾರ್ದು. ಆ ತರ ಅವ್ರ ಮನ್ಸನ್ನ ಮುರಿತಾ ಬರ್ತೀನಿ. ಗುಡ್, ವೆರಿ ಗುಡ್. ಓ ಮೈ ಗಾಡ್, ಚಿಲ್ಲ ಸಿಂಡ್ರಲ್ಲ. ಗೊತ್ತಾಯ್ತು, ನನಗೀಗೆಲ್ಲ ಗೊತ್ತಾಯ್ತು. ನಿಮ್ಮಿಬ್ರಿಗೂ ಮೊದಲೇ ಪರಿಚಯ ಇದೆ ತಾನೆ? ನೀವಿಬ್ರು ಒಂದೇ ಟೀಮ್ ತಾನೆ? ಅಯ್ಯ ಇಲ್ಲಪ್ಪ, ನಿನಗ್ಯಾಕೆ ಕನಸ್ತು? ನಾನು ಅಲ್ಲಿ ನಿಂತ್ಕೊಂಡೆ ನಿಮ್ಮಿಬ್ರನ್ನು ಗಮನಿಸ್ತಾ ಇದ್ದೆ.
ನೀವಿಬ್ರು ಏನೋ ಮಾತಾಡ್ತಾ ಇದ್ದೀರಾ. ನೀವದೇನೋ ಮುರಿತೀನಿ ಅಂದ್ರೆ ಇವಳದಕ್ಕೆ ಗುಡ್ ಅಂದ್ಲು. ಓ ಅದ ಅದು ಇವರು ಮೈಕೈ ನೋವು ಅಂತ ಹೇಳಿದ್ರು, ಅದಕ್ಕೆ ನಾನು ಮಾತ್ರೆ ಕೊಟ್ಟಿದ್ದೆ. ನೋಡಿದ್ರೆ ಇವ್ರು ಮಾತ್ರೆನೇ ತಗೊಂಡಿಲ್ಲ, ಆದ್ರೂ ನೋವು ಹೊರಟೋಯ್ತು ಅಂದರು. ಅದು ಹೇಗೆ ಅಂತ ಕೇಳಿದೆ, ಅದಕ್ಕೆ ಇವರು ನಾನು ಒಂದ್ಸಲ ಮೈ ಮುರಿದ್ರೆ ನೋವೆಲ್ಲ ಹೊರಟೋಗುತ್ತೆ ಅಂದರು, ಅದಕ್ಕೆ ಗುಡ್ ಅಂತ ಹೇಳಿದೆ ಅಷ್ಟೆ. ನೋವೇ ಚಾನ್ಸೇ ಇಲ್ಲ. ನೀನ್ ಹೇಳ್ತಾ ಇರೋದ್ರ ಮೇಲೆ ನಂಗೆ ನಂಬಿಕೆನೆ ಬರ್ತಾ ಇಲ್ಲ. ನಿಮ್ಮಿಬ್ಬರದು ಹಳೇ ಪರಿಚಯ ಅದಂತೂ ಗ್ಯಾರಂಟಿ, ಆದ್ರೆ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಮೊನ್ನೆ ತಾಯಿ ಕಾರ್ಡ್ ಹೆಸರಲ್ಲಿ ದಿನಸಿ ಹಣ್ಣು ಎಲ್ಲಿಂದ ಬಂತು, ಅದನ್ನ ಯಾರು ಕೊಟ್ಟಿದ್ದು ಅಂತ ನಮ್ಮೆಲ್ಲರಿಗೂ ಗೊತ್ತಾಯ್ತು. ಅವ್ರ ಉದ್ದೇಶ ಏನೇ ಆಗಿರ್ಬೋದು, ಆದ್ರೆ ಈ ಸಲ ಆತರ ಏನು ಕಳ್ಸೋದು ಬೇಡ ಅಂತ ಹೇಳ್ಬಿಡಿ. ಯಾಕೆಂದ್ರೆ ಪ್ರಸ್ತ್ರಿ ಹೆಂಡ್ತಿನ ಆರೈಕೆ ಮಾಡದಿರುವಂತ ಅಯೋಗ್ಯ ಗಂಡ ಅಂತ ಬೇರೆ ಯಾರು ನನ್ನ ಹಾಡ್ಕೊಳ್ಳೋದು ಬೇಡ, ಅದಕ್ಕೆ ಪ್ಲೀಸ್. ಸಾತಿ ಪಾರ್ವತಿನ ಜೋಪಾನ ಕರ್ಕೊಂಡು ಹೋಗಿ. ಅರೆ ಹನುಮಂತ, ಅಲ್ಲ ಹನುಮಂತ ಅರಸನ ಕೋಟೆಗೆ ಡ್ರೈವರ್ ಆಗಿ ಬಂದವನು, ಅರಸನ ಕೋಟೆಗೆ ಬೀಗಾನೆ ಆಗ್ಬಿಟ್ಟಲ್ಲ. ಬೇಷ್ ಹನುಮಂತ ಬೇಷ್. ಅರಸನ ಕೋಟೆಗೆ ನನ್ನ ಮಗಳು ಸೊಸೆ ಆಗಿರಬಹುದು, ಆದ್ರೆ ನಾನು ಯಾವತ್ತು ಅರಸನ ಕೋಟೆಗೆ ಡ್ರೈವರೇ? ಆ ಸತ್ಯ ಯಾವತ್ತು ನನ್ನ ಮನಸ್ಸಲ್ಲಿ ಇರುತ್ತಮ್ಮ? ಬರೀ ಮಾತಲ್ಲಿರತ್ತೆ ಅನ್ನು. ಹನುಮಂತ ವರ್ಷಗಳ ಹಿಂದೆ ನಿನ್ ಮಗಳ ಕೈಯನ್ನ ಹೀಗೆ ಹಿಡ್ಕೊಂಡ್ಬಂದಿದ್ದೆ ಅನ್ಸತ್ತೆ ಅಲ್ವಾ? ಅರಸನ್ ಕೋಟೆವರೆಗೂ ಕರ್ಕೊಂಡ್ಬಂದ್ ಬಿಟ್ಟಿದ್ದು, ಆದಿತ್ಯನ್ ತಲೆ ಕೆಡಿಸಿ ಅವನ್ನ ಮದುವೆ ಆಗಕ್ಕೆ ಕುಮ್ಮಕ್ ಕೊಟ್ಟಿದ್ದು. ನೀವ್ ಅಂದ್ಕೊಂಡ್ ಮಾತ್ರಕ್ಕೆ ಅದೇ ಸತ್ಯ ಆಗ್ಬಿಡಲ್ಲ, ಅದು ನಿಮ್ಮ ಅನಿಸಿಕೆ ಅಷ್ಟೇ. ಅನಿಸಿಕೆ ಅನ್ನೋದು ಯಾವತ್ತು ನೆರಳಿನ ತರ, ಅದು ಯಾವತ್ತು ಬೆಳಕಿನ ವಿರುದ್ಧಾನೇ ಕಾಣಿಸ್ಕೊಳ್ಳೋದು. ನಿಮ್ಮ ಈ ಅನಿಸಿಕೆ ಅನ್ನೋದು ಅಷ್ಟೇ ನಮ್ಮ ಸತ್ಯದ ವಿರುದ್ಧನೇ ಇರೋದು. ಚೆನ್ನಾಗಿ ಮಾತಾಡ್ತೀಯ ಡ್ರೈವರ್ ಹನುಮಂತ, ಆದ್ರೆ ಇದು ಬರೀ ನನ್ನ ಅನಿಸಿಕೆ ಮಾತ್ರ ಅಲ್ಲ, ಸುತ್ತಮುತ್ತ ಇರೋ ಜನರ ಅನಿಸಿಕೆ. ನಿನ್ ಮಗಳ ಬಗ್ಗೆ ಜನ ಎಲ್ಲ ಏನ್ ಮಾತಾಡ್ಕೋತಾ ಇದ್ದಾರೆ ಅಂತ ಗೊತ್ತಾ ನಿನಗೆ? ಒಂದು ಸಣ್ಣ ಹಳ್ಳಿಯಲ್ಲಿ ಬೆಳೆದು ಕಾಲೇಜ್ ಮೆಟ್ಲು ಹತ್ತದೇ ಇರೋ ಹುಡುಗಿ ಸಿಟಿಗ್ ಬಂದು ಅಪ್ಪ ಕೆಲಸ ಮಾಡ್ತಾ ಇದ್ರೆ ದೊಡ್ಡ ಮನೆ ಹುಡುಗನೇ ಬುಟ್ಟಿಗ್ ಹಾಕೊಂಡ್ಲು ಅಂತ ಮಾತಾಡ್ಕೋತಾರೆ. ಬುಟ್ಟಿಗ್ ಹಾಕೊಳ್ಳಿ ಅಂತಾನೆ ಅಪ್ಪ ಮಗಳನ್ನ ಹಳ್ಳಿಯಿಂದ ಕರೆಸ್ಕೊಂಡು ಅಂತಾನು ಮಾತಾಡ್ಕೋತಾರೆ. ಆ ತರ ಎಲ್ಲ ಮಾತಾಡ್ಬೇಡಿ, ಅಂತ ಜನ ಅಲ್ಲ ನಾವು. ನೋಡಿ, ನಾನು ಯಜಮಾನ್ರು ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇದ್ವಿ, ಆದ್ರೆ ಅಪ್ಪ ನಮ್ ಪ್ರೀತಿನ ಒಪ್ಕೊಂಡಿರ್ಲಿಲ್ಲ, ಮದ್ವೆನೂ ಕೂಡ ಒಪ್ಕೊಂಡಿರ್ಲಿಲ್ಲ. ಅದ್ ನಿಮಗ್ ಗೊತ್ತಾ?